ಅವರ ಸಾವಿನಿಂದ ನನಗಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ದುಃಖವನ್ನು ಉಂಟು ಮಾಡಿದೆ. ಅವರೊಬ್ಬ ಪಾದರಸದಂತೆ ಕೆಲಸ ಮಾಡ್ತಿದ್ದಂತ ರಾಜಕಾರಣಿ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಊಹಿಸ್ಲಿಕ್ಕೂ ಅಸಾಧ್ಯವಾದಂತ ರೀತಿಯಲ್ಲಿ ಅವರು ಮರಣವನ್ನ ಅವರ ಸಾವಾಗಿದೆ. ನಿನ್ನೆ ಚೆನ್ನಾಗಿದ್ದರು, ಬೆಳಿಗ್ಗೆ ಹೃದಯಾಘಾತ ಆಗಿದೆ. ವಿಧಿ ಆಟದ ಮುಂದೆ ನಾವ್ಯಾರು ಕೂಡ ಆಟ ಆಡೋಕ್ಕಾಗಲ್ಲ. ಇಡೀ ಆಟ ಇದೆಯಲ್ಲ ಅದು ಬಹಳ ಕ್ರೂರವಾದದ್ದು. ಬಹಳ ಮುಖ್ಯವಾಗಿ ಅವರು ಕಾಂಗ್ರೆಸ್ನಲ್ಲಿ NSUIಯಿಂದ ಲೋಕಸಭಾ ಸದಸ್ಯರಾಗೋ ಮಟ್ಟಿಗೆ ವಿಧಾನಸಭಾ ಸದಸ್ಯರಾಗೋ ಮಟ್ಟಿಗೆ ಬೆಳೆದಿದ್ರು ಮತ್ತೆ ಬದ್ಧತೆ ಇದ್ದಂತ ರಾಜಕಾರಣಿ. ಕಾಂಗ್ರೆಸ್ಗೆ ಬಹಳ ನಿಷ್ಠರಾಗಿ ಕಾಂಗ್ರೆಸ್ನ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡೋದ್ರಲ್ಲಿ ಮುಂಚೂಣಿನಲ್ಲಿದ್ದಂತ ನಾಯಕ ಅವರು. ಎರಡು ಸಾರಿ ಶಾಸಕರಾಗಿದ್ದರು, ಎರಡು ಬಾರಿ ಲೋಕಸಭಾ ಸದಸ್ಯರಾಗಿದ್ದರು. ಜನಪರವಾದಂಥ ಕಾಳಜಿ ಇದ್ದಂತ ವ್ಯಕ್ತಿ, ಅಭಿವೃದ್ಧಿ ಪರವಾದಂತ ಕಾಳಜಿ ಇದ್ದಂತ ವ್ಯಕ್ತಿ. ಪಾರ್ಲಿಮೆಂಟ್ನಲ್ಲಿ ಕೆಲವೇ ಪ್ರಮುಖ ಲೋಕಸಭಾ ಸದಸ್ಯರಲ್ಲಿ ಇವರು ಕೂಡ ಒಬ್ಬರಾಗಿ ಅವ್ರಿಗೆ ನಾವು ನಂಬರ್ ಒನ್ ಲೋಕಸಭಾ ಸದಸ್ಯ ಅಂತ ಕರೀತಾರೆ. ಅಷ್ಟರ ಮಟ್ಟಿಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ದಣಿವಿಲ್ಲದೇನೆ ದುಡಿತಕ್ಕಂಥ ವ್ಯಕ್ತಿ ಅವರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬಲಪಡಿಸುವುದರಲ್ಲಿ ಅವರು